ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಎಲ್ಲರ ಫೇವ್ರೇಟ್ ಪ್ಲೇನ್ ಕೇಕ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕರಿಲ್ಲ ಸಿಗುತ್ತೆ ನೋಡಿ, ಪ್ಲೇನ್ ಕೇಕು ಸೇಮ್ ಅದೇ ಟೇಸ್ಟಲ್ಲಿ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಲೇನ್ ಕೇಕ್ನ ಯೂನಿಕ್ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಸ್ಕೂಲಿಂದ ಬರೋಷ್ಟಕ್ಕೆ ನೀವು ಕೇಕ್ ಮಾಡಿಟ್ಟಿದ್ರೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಕೇಕು. ಬನ್ನಿ, ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಹಾಗೆ ನಿಮ್ಮನೇಲೂ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಮೊದಲಿಗೆ ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಈಗ 150 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 150 ml ಅಷ್ಟು ಆಯಿಲ್ ಹಾಕೋಬೇಕು. ಈ ಸ್ಮೆಲ್ ಇರೋ ಆಯಿಲ್ ಎಲ್ಲ ಹಾಕ್ಬಾರ್ದು, ಉದಾಹರಣೆಗೆ ಈ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಈ ಥರ ಎಣ್ಣೆ ಎಲ್ಲ ಹಾಕ್ಬಾರ್ದು. ನಾನು ಇಲ್ಲಿ ಸನ್ಪ್ಯೂರ್ ಎಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ 2 ಮೊಟ್ಟೆನ ಹಾಕ್ಕೊಳ್ಬೇಕು. ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ ನೋಡಿ, ಆ ಮೊಟ್ಟೆನ ಹಾಕೋಬೇಕು. ಈ ಫ್ರಿಜ್ಜಿಂದ ತೆಗೆದಿರೋ ಮೊಟ್ಟೆ ಎಲ್ಲ ಹಾಕ್ಬಾರ್ದು. ಸಪೋಸ್ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದನ್ನ ಹೊರಗಡೆ ತೆಗೆದು ಅದು ನಾರ್ಮಲ್ ಟೆಂಪ್ರೇಚರ್ ಬರೋಗಂಟ ವೇಯ್ಟ್ ಮಾಡಿ ಆಮೇಲೆ ಹಾಕ್ಕೊಳ್ಬೇಕು. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಪುಡಿ ಆಗಬೇಕು ಅಲ್ಲಿಗಂಟನೂ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಬೇಕು. ಯಾಕಂದರೆ ನಾವು ಸಕ್ಕರೆನ ಫಸ್ಟೇ ಪುಡಿ ಮಾಡ್ಕೊಂಡಿಲ್ಲ, ಹಾಗಾಗಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಲ್ಲಿಗಂಟ. ನಾವು ಪೇಸ್ಟ್ ಮಾಡ್ಕೋಬೇಕು. ಈ ಸಕ್ಕರೆ ಅಲ್ಲಲ್ಲಿ ಕೇಕಲ್ಲಿ ಮಧ್ಯೆ ಸಿಗ್ತಾ ಇದೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೋಡಿ, ಬ್ಯಾಟರ್ ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈಗ ಬಾಂಡ್ಲಿನ ಫ್ರೀ ಹೀಟ್ ಮಾಡ್ಕೋಬೇಕು. ಬಾಂಡ್ಲಿ ಒಳಗೆ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ಮೇಲೆ ಕವರ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಫ್ರೀ ಹೀಟ್ ಮಾಡಬೇಕು. ನೀವು ಯಾವುದೇ ಥರ ಪಾತ್ರೆನ ಯೂಸ್ ಮಾಡ್ಬೋದು, ಬಟ್ ತಳ ದಪ್ಪ ಇರಬೇಕು, ಆ ಥರ ಪಾತ್ರೆ ಮಾತ್ರ ಯೂಸ್ ಮಾಡಿ. ನೆಕ್ಸ್ಟು, ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಬ್ಯಾಟರ್ಗೆ, ಈಗ 1/4 ಕೆಜಿ ಆಗೋಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾನ ಗಂಟಿಲ್ದಂಗೆ ಜರಡಿ ಆಡಿ ಇಟ್ಕೊಂಡಿರ್ಬೇಕು. ಹಾಗೆ ನೋಡಿ, ನಾನು ಈಗ ವೆನಿಲಾ ಎಸೆನ್ಸ್ನ ಸೇರಿಸ್ತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟ ಇರೋ ಎಸೆನ್ಸ್ನ ನೀವು ಸೇರಿಸ್ಕೊಳ್ಬೋದು. ನೆಕ್ಸ್ಟು, 1 teaspoonಷ್ಟು ಬೇಕಿಂಗ್ ಪೌಡರ್ ಹಾಕೋಬೇಕು. ಈ ಬೇಕಿಂಗ್ ಪೌಡರು ಎಲ್ಲ ಶಾಪಲ್ಲೂ ಈಸಿಯಾಗಿ ಅವೈಲಬಲ್ ಇದೆ. ಹಾಗೆ 1/4 teaspoonು ಅಡುಗೆ ಸೋಡಾನ ಹಾಕೋಬೇಕು. ಈ ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಕೇಕು ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿ ಫ್ಲಫಿಯಾಗಿರುತ್ತೆ. ಮೈದಾ ಹಿಟ್ಟಲ್ಲಿ ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಲೆಕ್ಟ್ರಿಕಲ್ ಬೀಟರ್ ಇಲ್ಲದೇನೂ ನಾವು ಮಿಕ್ಸಿಲಿ ಎಷ್ಟು ಚೆನ್ನಾಗಿ ಈ ಪ್ಲೇನ್ ಕೇಕ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮೈದಾ ಹಿಟ್ಟು ಬ್ಯಾಟರ್ ರೆಡಿಯಾಗಿದೆ ನೋಡಿ, ಎಲ್ಲೂ ಸ್ವಲ್ಪನೂ ಗಂಟಿಲ್ಲ. ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ. ಮೈದಾ ಹಿಟ್ಟು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ, ಆಯಿಲ್ ಹಾಕಿದ್ದೀವಲ್ಲ ಹಾಗಾಗಿ ನೋಡಿ, ನೋಡೋದಕ್ಕೂ ಕೂಡ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇತ್ತು. ಕೇಕ್ ರುಚಿ ಡಬಲ್ ಮಾಡೋದಕ್ಕೋಸ್ಕರ ನಾನೀಗ ಹಾಲನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. 100 ml ಹಾಲು ಆದರೆ ಸಾಕು. ಹಾಗೆ 1-2 ಸ್ಪೂನು ಬೆಣ್ಣೆ ಬೇಕಾಗುತ್ತೆ. ಈ ಹಾಲು ಜೊತೆ ಬೆಣ್ಣೆ ಮಿಕ್ಸ್ ಆದರೆ ಸಾಕು, ಏನು ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಅಂತ ಏನಿಲ್ಲ, ಜಸ್ಟ್ ಅದು ಬೆಣ್ಣೆ ಕರಗಿ ಮಿಕ್ಸ್ ಆದರೆ ಸಾಕು. ಈಗ ಹಾಲಿನೊಟ್ಟಿಗೆ ಬೆಣ್ಣೆ ಕರಗಿದೆ, ಈಗ ಮೈದಾ ಹಿಟ್ಟಿನ ಬ್ಯಾಟರ್ ಒಳಗೆ ಸೇರಿಸ್ಕೊಳ್ಳೋಣ. ಈಗ ಹಾಲು ಹಾಕಿದ ನಂತರ ಬೇಗ ಬೇಗ ಮಿಕ್ಸ್ ಮಾಡ್ಕೊಬೇಕು. ಬೇಗ ಮಿಕ್ಸ್ ಮಾಡಿ ಕೇಕ್ ಮೋಲ್ಡ್ ಇರುತ್ತಲ್ಲ, ಕೇಕ್ ಮೋಲ್ಡ್ಗೆ ಹಾಕ್ಬಿಡ್ಬೇಕು. ಯಾಕಂದರೆ ನಾವು ಬೇಕಿಂಗ್ ಪೌಡರ್ ಹಾಕೋದ್ರಿಂದ ತುಂಬ ಹೊತ್ತು ಕಲಸ್ತಾನೇ ಇರಬಾರ್ದು. ಕೇಕ್ ಬ್ಯಾಟರ್ನ ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ಹಾಗೆ ತುಂಬ ತೆಳು ಮಾಡ್ಕೊಂಬಿಟ್ರೆ ಕೇಕು ಬೇಕ್ ಮಾಡೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಈಗ ಕೇಕ್ ಬ್ಯಾಟರ್ ಕೂಡ ರೆಡಿ ಆಯಿತು. ಕೇಕ್ನ ಬೇಕ್ ಮಾಡೋಕ್ಕೋಸ್ಕರ ನಾನೀಗ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸಿಲಿಕಾಲ್ ಮೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಮೋಲ್ಡ್ ಇಲ್ಲ ಅಂದರೂ ಕೂಡ ಯಾವ್ದಾದ್ರು ಒಂದು ದಪ್ಪ ತಳ ಪಾತ್ರೆ ಇರುತ್ತೆ ನೋಡಿ, ಅದಕ್ಕೆ ಈ ಥರ ಬಟರ್ ಪೇಪರ್ನ ಹಾಕ್ಬಿಟ್ಟು ಸುತ್ತ ಆಯಿಲಿಂದ ಗ್ರೀಸ್ ಮಾಡಿದ್ರೆ ಸಾಕು. ಈಗ ಕೇಕ್ ಬಟರ್ಗೆ ಸ್ವಲ್ಪ 2 teaspoons ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 2 ಸ್ಪೂನ್ ಆಗೋಷ್ಟು 2 teaspoons ತೊಗೊಂಡಿದ್ದೀನಿ. ಇದಕ್ಕೆ ಈಗ 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಕೇಕ್ ಬಟರ್ಗೆ ಹಾಕಬೇಕು. ಈ ಥರ ಮಾಡೋದ್ರಿಂದ ಈ 2 teaspoons ತಳಭಾಗಕ್ಕೆ ಹೋಗಿ ಸೇರ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಈ 2 teaspoons ಹಾಕೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೈಟಾಗಿ ಒಂದ್ಸತಿ ಜಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ಕೇಕ್ ಮೋಲ್ಡ್ನ ನಾವು ಫಸ್ಟೇ ರೆಡಿ ಮಾಡ್ಕೊಂಡಿದ್ವಿ ನೋಡಿ, ಅದಕ್ಕೀಗ ಹಾಕ್ಬಿಡ್ಬೇಕು. ನೋಡಿ ಬ್ಯಾಟರ್ ನೋಡಿ, ರಿಬ್ಬನ್ ಕನ್ಸಿಸ್ಟೆನ್ಸಿಲಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ. ಈ ಅದದಲ್ಲಿರಬೇಕು ಕೇಕ್ ಬ್ಯಾಟರು.
ಈ ಕೇಕ್ ಮೋಲ್ಡ್ನ ಸ್ವಲ್ಪ ಮೇಲಿಂದ ಒಂದು 3 ಟೈಮ್ಸು ಟ್ಯಾಪ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಒಳಗೇನಾದರೂ ಏರ್ ಬಬ್ಬಲ್ಸ್ ಇದ್ದರೆ ಎಲ್ಲ ಹೋಗುತ್ತೆ. ಈಗ ಕೇಕ್ನ ಬೇಕ್ ಮಾಡೋದಕ್ಕೂ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬಾಣಲಿ ಕೂಡ ಚೆನ್ನಾಗಿ ಪ್ರೀಟ್ ಆಗಿದೆ ಕೇಕ್ ಮಾಡೋದಕ್ಕೋಸ್ಕರ. ಈ ಥರ ಸ್ಟ್ಯಾಂಡ್ ಇದ್ದರೆ ಇಡ್ಬೋದು, ಸ್ಟ್ಯಾಂಡ್ ಇಲ್ಲ ಅಂದರೆ ಕೂಡ ಒಂದು ಪ್ಲೇಟ್ನ ಉಲ್ಟಾ ದಬ್ಬಾಕ್ಬಿಟ್ಟು ಕೂಡ ಇಡ್ಬೋದು. ಒಟ್ಟಿನಲ್ಲಿ ಈ ಕೇಕ್ ಮೋಲ್ಡು ಬಾಂಡಿಗೆ ಟಚ್ ಆಗ್ದಂಗೆ ಇಡಬೇಕು ನೋಡಿ. ಯಾವ ಕಡೆಯೂ ಟಚ್ ಆಗ್ತಾಯಿಲ್ಲ, ಕ್ಲೀನಾಗಿ ಕೂತಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಯಾವುದಾದ್ರು ಒಂದು ವೇಟ್ನ ಇಟ್ಬಿಡಬೇಕು ಮೇಲೆ, ಎಲ್ಲಿಂದನೂ ಒಂದು ಸ್ವಲ್ಪನೂ ಗಾಳಿ ಹೋಗ್ಬಾರ್ದು, ಆ ಥರ ಕವರ್ ಮಾಡಬೇಕು. ಕೇಕ್ನ ನಾವು ಲೋ ಫ್ಲೇಮ್ ಇಟ್ಕೊಂಡು 40 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಈ 40 ಮಿನಿಟ್ಸ್ ಒಳಗೆ ಮಧ್ಯೆ ಮಧ್ಯೆ ಲಿಡ್ನ ಓಪನ್ ಮಾಡಿಬಿಟ್ಟು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರಬಾರ್ದು. ಈ ಥರ ಮಾಡೋದ್ರಿಂದ ಕೇಕು ರೇಸೇ ಆಗೋದಿಲ್ಲ. ನಾವು ಎಷ್ಟು ಹಾಕಿರ್ತೀವಿ ನೋಡಿ, ಬ್ಯಾಟರು ಅಷ್ಟೇ ಇರುತ್ತೆ. ಮರೆತು ಕೂಡ ನಾವು ಫ್ಲೇಮ್ನ ಹೈ ಫ್ಲೇಮ್ ಮಾಡಬಾರ್ದು. ಈಗ 40 ಮಿನಿಟ್ಸ್ ಆಗಿದೆ ಕೇಕು ನೋಡಿ, ಎಷ್ಟು ಚೆನ್ನಾಗಿ ರೇಸ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಮೇಲೆ ಹಾಕಿದ್ದು ನೋಡಿ ಟೂಟಿ ಫೂಟಿ, ಅದು ಕೂಡ ಕಾಣಿಸ್ತಿಲ್ಲ, ಅದು ಕೂಡ ಮುಚ್ಚೋಗಿದೆ, ಅಷ್ಟು ಚೆನ್ನಾಗಿ ರೇಸ್ ಆಗಿದೆ ನೋಡಿ. ಚಾಕು ಸಾಯಿದ್ದಿಂದ ನಾನು ಬೆಂದಿದ್ದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಹಿಟ್ಟು ಕೂಡ ಎಲ್ಲೂ ಒಂಚೂರು ಚಾಕು ಗಂಟಿಲ್ಲ. ಈಗ ಕೇಕ್ನ ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಕ್ಬಿಟ್ಟಿದೆ. ಈಗ ಕೇಕು ಸ್ವಲ್ಪ ಆರಿದೆ. ಈಗ ಕೇಕ್ನ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಪಾತ್ರೆಯಿಂದ ಜಸ್ಟ್ ಹಿಂಗೆ ಅಂದು ಉಲ್ಟಾ ದಬಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ನೋಡಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಸೀದಿಲ್ಲ. ಸುತ್ತ ನೋಡಿ ಬ್ರೌನ್ ಕಲರ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ಕೇಕ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವೇ ನೋಡ್ತಾ ಇರ್ಬೋದು ಈ ಕೇಕ್ ಕಟ್ ಮಾಡ್ತಾ ಇದ್ರೆ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಅಂತ ನೋಡಿ. ಕಟ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಸಾಫ್ಟಾಗಿದೆ ಅಂದರೆ ಏನು ತಿನ್ನಬೇಕಾದ್ರಂತೂ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಸಖತ್ತಾಗಿತ್ತು ಕೇಕ್ ನೋಡಿ. ಎಷ್ಟು ಸಾಫ್ಟಾಗಿದೆ ಅಂತ ಪ್ರೆಸ್ ಮಾಡ್ತಾ ಇದ್ರೆ ಹಾಗೆ ಒಳ್ಳೆ ಮಲ್ಲಿಗೆ ಹೂವು ಮುಡ್ತಂಗೆ ಆಗ್ತಾಯಿತ್ತು. ನೋಡಿದ್ರಲ್ಲ ಕೇಕ್ ಮಾಡೋದು ಎಷ್ಟು ಈಸಿ ಅಂತ. ಮಕ್ಕಳು ಸ್ಕೂಲಿಂದ ಬರೋಷ್ಟಕ್ಕೆ ನಾವು ಬ್ಯಾಟರ್ ಒಂದು ರೆಡಿ ಮಾಡಿಬಿಟ್ಟು ಆ ಸ್ಟವ್ ಮೇಲೆ ಬೇಕ್ ಮಾಡೋದಕ್ಕೆ ಇಟ್ಬಿಟ್ಟು ಆ 40 ಮಿನಿಟ್ಸ್ ಒಳಗೆ ನಾವು ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ಕೊತಾ ಇರ್ಬೋದು. ಅಷ್ಟೊಳಗೆ ಕೇಕು ರೆಡಿ ಆಗಿಬಿಡುತ್ತೆ. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಅವ್ರ ಜೊತೆ ನಾವೂ ಟೀ ಟೈಮ್ ಜೊತೆ ಆರಾಮಾಗಿ ಈ ಕೇಕ್ನ ಸವಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಫೈನಲಿ ಎಲ್ಲರ ಅಚ್ಚುಮೆಚ್ಚಿನ ಪ್ಲೇನ್ ಕೇಕ್ ರೆಡಿ ಆಯಿತು. ಅದರಲ್ಲಿ ಈ ಬೇಕ್ರಿ ಸಿಗುತ್ತೆ ನೋಡಿ ಪ್ಲೇನ್ ಕೇಕು, ಸೇಮ್ ಅದೇ ಟೇಸ್ಟಲ್ಲಿ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಮಾಡಿ ತೋರಿಸಿದ್ದೀನಿ. ಖಂಡಿತವಾಗೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ. ಇನ್ನು ಮುಂದೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಹೋಗ್ಬರ್ಲಾ? ಬಾಯ್, ಟೇಕ್ ಕೇರ್.